ವೆಜ್ವೆಂಡಸ್ ಚಾನೆಲ್ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡುವಂತ ಮಸಾಲಾ ಆಲೂ ಪರೋಟಾವನ್ನ ನಾನು ತುಂಬಾ ಟಿಪ್ಸ್ ಗಳ ಜೊತೆ ಚೆನ್ನಾಗಿ ಆಲೂ ಪರೋಟಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಯಾರು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರೆಗೆ ನೋಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಮಸಾಲಾ ಆಲೂ ಪರೋಟಾ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಸೋ ನಾವೀಗ ಆಲೂ ಪರೋಟಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣವಾ ನೈ ಫಸ್ಟ್ ನಾನು ಮಸಾಲಾ ಆಲೂ ಪರೋಟಾ ಮಾಡೋದಕ್ಕೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ನೀರು ಮತ್ತೆ ಎಣ್ಣೆ ಹಾಕಿ ಈ ತರ ಅರ್ಧ ಗಂಟೆ ಮೊದಲು ಕಲಸಿಟ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಆಗಿ ಕಲಸಿಟ್ಕೊಳ್ಳಿ ನಾನು ಇಲ್ಲಿ 5 ಆಲೂಗಡ್ಡೆನ ತಗೊಂಡಿದ್ದೀನಿ ಆಲೂಗಡ್ಡೆನ ಉಪ್ಪು ಮತ್ತೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ ನಲ್ಲಿ 2 ವಿಸಲ್ ಹಾಕಿಸ್ಕೊಳ್ಳಿ ಮತ್ತೆ ಅದನ್ನ ಒಂದು 1/2 ಆನ್ ಅವರ್ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಆಲೂಗಡ್ಡೆ ಸಿಪ್ಪೆ ತೆಕ್ಕೊಂಡಿದ್ದೀನಿ ಈಗ ನಾನು ಆಲೂಗಡ್ಡೆನ ಈ ತರ ತುರ್ಕೋತೀನಿ ತುಂಬಾ ಜನ ಏನು ಮಾಡ್ತಾರೆ ಹಾಗೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡು ಮಾಡ್ತಾರೆ ಆ ತರ ಮಾಡೋದ್ರಕ್ಕಿಂತ ನೀವು ಹೀಗ ಮಾಡ್ರೆ ಅದರ ಪರೋಟಾ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ತುರ್ಕೊಂಡಿರೋ ಆಲೂಗಡ್ಡೆಗೆ ನಾನು ಚಿಕ್ಕದಾಗಿ ತುರ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಈ ತರ ಗ್ರೇಟರ್ ಇದ್ರೆ ಇದರಲ್ಲಿ ತುರ್ಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತೆ ತುರ್ಕೊಂಡಿರೋ ಶುಂಠಿ ಹಾಕ್ತಾ ಇದೀನಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲಾ 1 ಸ್ಪೂನ್ ಒಂದು ಸ್ಪೂನ್ ಪಾವ್ ಬಾಜಿ ಮಸಾಲಾ ಹಾಕೊಳ್ಳಿ ನಾನು ಮಸಾಲಾ ಆಲೂ ಪರೋಟಾ ಮಾಡ್ತಾ ಇರೋದ್ರಿಂದ ಪಾವ್ ಬಾಜಿ ಮಸಾಲಾ ಹಾಕ್ತಾ ಇದೀನಿ ಒಂದು ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬ್ಲ್ಯಾಕ್ ಸಾಲ್ಟ್ ಒಂದು ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಲೆಮನ್ ಜ್ಯೂಸ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನಾನು ಈ ತರ ಚಾಪರ್ ನಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದೀನಿ ನೀವು ಈರುಳ್ಳಿನ ಹಾಗೆ ಕೈಯಲ್ಲಿ ಕಟ್ ಮಾಡಕೋದ್ರೆ ಚಿಕ್ಕದಾಗಿ ಬರೋದಿಲ್ಲ ಸೋ ಈ ತರ ಚಾಪರ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚಿಕ್ಕದಾಗಿ ಬರುತ್ತೆ ಪರೋಟಾಕ್ಕೆ ಚಿಕ್ಕದಾಗಿ ಇದ್ರೆ ಚೆನ್ನಾಗಾಗುತ್ತೆ ಈಗ ನೋಡಿ ಈರುಳ್ಳಿನ ಇಷ್ಟು ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೀವು ತುಂಬಾ ಮೊದಲೇ ಈರುಳ್ಳಿನ ಸೇರ್ಸೋಕೆ ಹೋಗಬೇಡಿ ಯಾಕೆಂದ್ರೆ ಅದು ನೀರು ಒಡಿಯುತ್ತೆ ಹಾಗೆ ನೀವು ಕಲಸಿ ಮಿಕ್ಸ್ ಮಾಡಿ ಇಟ್ರೆ ಸೋ ಲಾಸ್ಟ್ ಅಲ್ಲಿ ಈ ತರ ಹಾಕ್ಕೊಳ್ಳಿ ಈರುಳ್ಳಿನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಕೊಳ್ಳಿ ಈಗ ನಾನು ಸ್ಟೌ ಆನ್ ಮಾಡಿ ಕಾವಲಿ ಕಾಯೋಕೆ ಇಟ್ಕೊತೀನಿ ಈಗ ನೋಡಿ ಮಸಾಲಾ ಕಲಸ್ಕೊಂಡು ರೆಡಿ ಆಗಿದೆ ಈಗ ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಚಪಾತಿ ಹಿಟ್ಟನ್ನ ಸ್ವಲ್ಪ ತಗೊಳ್ಳಿ ಈ ತರ ಉಂಡೆ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಈ ತರ ಮಾಡ್ಕೊಳ್ಳಿ ಇದರ ಒಳಗಡೆ ಈ ಮಸಾಲಾ ಫಿಲ್ ಮಾಡಿ ನಾವು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಅದೇ ತರ ಈ ತರ ಫಿಲ್ ಮಾಡ್ಕೊಳ್ಳಿ ನೋಡಿ ಈ ತರ ರೆಡಿ ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಇದನ್ನು ಹಿಟ್ಟಲ್ಲಿ ಈ ತರ ಡಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಲಟ್ಸ್ಕೊಳ್ಳಿ ಹೀಗೆ ಈಗ ಇದರ ಮೇಲೆ ಎಳ್ಳನ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಪುನಃ ಲಟ್ಸಿ ತುಂಬಾ ಪ್ರೆಸ್ ಮಾಡಿ ಲಟ್ಸಬಾರದು ಸೈಡ್ ಎಲ್ಲ ಚೆನ್ನಾಗಿ ಲಟ್ಸ್ಕೊಳ್ಬೇಕು ಇಲ್ಲಾಂದ್ರೆ ಪರೋಟಾ ತುಂಬಾ ದಪ್ಪ ಆಗ್ಬಿಡುತ್ತೆ ಈಗ ಕಾವಲಿ ಮೇಲೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ನೆಕ್ಸ್ಟ್ ಪರೋಟಾನ ಹಾಕಿ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಈಗ ಟರ್ನ್ ಮಾಡ್ತೀನಿ ಈ ಸೈಡ್ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಆಕ್ಚುಲಿ ಈ ತರ ಪರೋಟಾ ಮಾಡ್ಕೊಟ್ರೆ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಪುನಃ ಟರ್ನ್ ಮಾಡಿ ಇದೇ ರೀತಿ ನೀವು ಕ್ಯಾರೆಟ್ ಗೋಬಿ ಕ್ಯಾಬೇಜ್ ಹೀಗೆ ಎಲ್ಲ ವೆಜಿಟೇಬಲ್ ಇದೇ ರೀತಿ ಮಸಾಲಾ ಪರೋಟಾ ಮಾಡಬಹುದು ತುಂಬಾ ಚೆನ್ನಾಗಾಗುತ್ತೆ ನಾನು ಆಲ್ರೆಡಿ ಆಲೂ ಪಾಲಕ್ ತೋರಿಸಿದ್ದೀನಿ ಅದರ ಜೊತೆ ಈ ತರ ಮಸಾಲಾ ಆಲೂ ಪರೋಟಾ ತುಂಬಾ ಚೆನ್ನಾಗಾಗುತ್ತೆ ಇದು ಒಳ್ಳೆ ಕಾಂಬಿನೇಷನ್ ಕೂಡ ನೋಡಿ ಈಗ ಪರೋಟಾ ಸರ್ವ್ ಮಾಡೋದಕ್ಕೆ ರೆಡಿ ಆಯ್ತು ಸೋ ಬಿಸಿ ಬಿಸಿಯಾದ ಮತ್ತೆ ತುಂಬಾ ಸ್ಪೈಸಿ ಆದ ಮಸಾಲಾ ಆಲೂ ಪರೋಟಾ ಮೊಸರು ಮತ್ತೆ ಚಟ್ನಿ ಜೊತೆ ತಿನ್ನೋದಕ್ಕೆ ರೆಡಿ ಆಯ್ತು ಇದು ಸೇಮ್ ನೀವು ರೆಸ್ಟೋರೆಂಟ್ ನಲ್ಲಿ ಮಸಾಲಾ ಆಲೂ ಪರೋಟಾ ತಗೋತೀರಲ್ಲ ಸೇಮ್ ಅದೇ ತರ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್